ಒಬ್ಬ ಸಾಮಾನ್ಯ ಅಡುಗೆ ಭಟ್ಟರ ಮಗ. ಇಡೀ ಕರ್ನಾಟಕಕ್ಕೆ ರುಚಿ ರುಚಿಯಾದ ಸಿನಿಮಾಗಳನ್ನ ಬಡಿಸಿದಂತಹ ಸ್ಟೋರಿನ ಇವತ್ತು ತಿಳಿಯೋಣ. ಬಡತನದಲ್ಲಿ ಬೆಳೆದು ಬಂದು ಬರೀ ಬುದ್ಧಿವಂತಿಕೆ ಇದ್ದರೆ ಸಾಕು, ಏನನ್ನಾದರೂ ಸಾಧಿಸಬಹುದು ಎಂದು ತೋರಿಸಿದ ಬುದ್ಧಿವಂತ. ಬರೀ ಬುದ್ಧಿವಂತಿಕೆಯನ್ನು ಉಪಯೋಗಿಸಿಕೊಂಡು ತನ್ನ ಹಣೆಬರಹವನ್ನ ತಾನೇ ಬದಲಾಯಿಸಿಕೊಂಡ ಸಾಧಕ. ಯಾವುದೇ ಬ್ಯಾಕ್ಗ್ರೌಂಡ್ ಇಲ್ಲದೆ ಬೆಳೆದು ಇಡೀ ಚಿತ್ರರಂಗವನ್ನೇ ತನ್ನತ್ತ ನೋಡುವಂತೆ ಮಾಡಿದ ಇವರ ಆಕ್ಟಿಂಗ್ಗೆ, ಡೈಲಾಗ್ಸ್ಗಳಿಗೆ ನೀವು ವಿಜಿಲ್ ಹೊಡಿತೀರಾ. ಇವರ ಸಿನಿಮಾಗಳನ್ನು ನೋಡಲು ಬರೀ ಕಾಸಿದ್ದರೆ ಸಾಲದು, ಬುದ್ಧಿ ಸಹ ಇರಬೇಕು. ಈಗಾಗಲೇ ಇವರು ಯಾರು ಅಂತ ನಿಮಗೆ ಗೊತ್ತಾಗಿರಬೇಕು ಅಲ್ವಾ? ಇವರು ಬೇರೆ ಯಾರು ಅಲ್ಲ, ಇದ್ದಿದ್ದನ್ನ ಇದ್ದ ಹಾಗೆ ಹೇಳೋ ನಮ್ಮ ರಿಯಲ್ ಸ್ಟಾರ್ ಉಪೇಂದ್ರ. ಉಪೇಂದ್ರರವರು ಇವತ್ತು ಈ ಮಟ್ಟಕ್ಕೆ ಬೆಳೆದಿದ್ದಾರೆ ಅಂದ್ರೆ ಇದರ ಹಿಂದೆ ಅವರು ಅನುಭವಿಸಿದ ಹಲವಾರು ಕಹಿ ಘಟನೆಗಳಿವೆ. ಅವರು ಬಾಲ್ಯದಲ್ಲಿ ದೇವಸ್ಥಾನದ ಪ್ರಸಾದವನ್ನ ತಿನ್ಕೊಂಡು ಊದುಬತ್ತಿ ಪ್ಯಾಕ್ ಮಾಡಿಕೊಂಡು ಹಾಕಿಕೊಳ್ಳಲು ಬಟ್ಟೆ ಇಲ್ಲದೆ ಬೇರೆಯವರ ಬಟ್ಟೆಗಳನ್ನು ಹಾಕಿಕೊಂಡು ಬೆಳೆದ ಇವರು ಕೇವಲ ತಮ್ಮ ಪರಿಶ್ರಮದಿಂದ ಈ ಮಟ್ಟಕ್ಕೆ ಬರಲು ಎಷ್ಟು ಕಷ್ಟಪಟ್ಟಿದ್ದಾರೆ ಎಂಬುದನ್ನ ಈ ವಿಡಿಯೋದಲ್ಲಿ ನೋಡೋಣ. ದಯವಿಟ್ಟು ಈ ವಿಡಿಯೋನ ಒಮ್ಮೆ ಪೂರ್ತಿಯಾಗಿ ನೋಡಿ. ಅಡುಗೆ ಭಟ್ಟರಾಗಿದ್ದ ಮಂಜುನಾಥ್ ರಾವ್ ಮತ್ತು ಅನುಸೂಯ ಎಂಬ ಬಡ ಕುಟುಂಬದ ದಂಪತಿಗಳಿಗೆ ಎರಡನೇ ಮಗುವಾಗಿ 18 ಸೆಪ್ಟೆಂಬರ್ 1968 ಉಪೇಂದ್ರರವರು ಜನಿಸುತ್ತಾರೆ. ಉಪೇಂದ್ರರವರು ಬೆಂಗಳೂರಿನ ಚಾಮರಾಜಪೇಟೆಯ ಸೇಂಟ್ ಮೇರಿಸ್ ಆಸ್ಪತ್ರೆಯಲ್ಲಿ ಜನಿಸುತ್ತಾರೆ. ಉಪೇಂದ್ರರವರಿಗೆ ಸುಧೀಂದ್ರ ರಾವ್ ಎಂಬ ಅಣ್ಣ ಇದ್ದಾನೆ. ಚಿಕ್ಕ ಬಡ ಕುಟುಂಬದಲ್ಲಿ ಹುಟ್ಟಿದ ಉಪೇಂದ್ರರವರು ಚಿಕ್ಕ ವಯಸ್ಸಿನಿಂದಲೂ ಬಡತನದ ಕಷ್ಟಗಳನ್ನು ಅನುಭವಿಸುತ್ತಾ ಬೆಳೆಯುತ್ತಾರೆ. ಇಂದಿನ ರಿಯಲ್ ಸ್ಟಾರ್ ಅಂದು ಒಂದು ತುತ್ತು ಊಟಕ್ಕೂ ಕೂಡ ಕಷ್ಟ ಪಡುತ್ತಿದ್ದರು. ಅವರು ಶಾಲೆಗೆ ಹೋಗುವಾಗ ಅವರ ತಂದೆ ದೇವಸ್ಥಾನದಿಂದ ತಂದು ಕೊಟ್ಟಂತಹ ಪ್ರಸಾದವನ್ನ ತಿಂದು ಹೋಗ್ತಾ ಇದ್ರು. ಉಪೇಂದ್ರರವರ ತಾಯಿಗೆ ಹೆಣ್ಣು ಮಗುವೆಂದ್ರೆ ತುಂಬಾ ಇಷ್ಟ. ಆದ್ದರಿಂದ ಅವರು ಉಪೇಂದ್ರರವರಿಗೆ ಚಿಕ್ಕ ವಯಸ್ಸಿನಿಂದಲೂ 3 ವರ್ಷದವರೆಗೂ ಸಹ ಹೆಣ್ಣು ಮಕ್ಕಳ ಬಟ್ಟೆಯನ್ನ ಹಾಕ್ತಾ ಇದ್ರು. ಆ ಬಟ್ಟೆಗಳು ಸಹ ಬೇರೆಯವರಿಂದ ದಾನವಾಗಿ ಪಡೆದ ಬಟ್ಟೆಗಳಾಗಿರ್ತಾ ಇದ್ವು. ಚಿಕ್ಕ ವಯಸ್ಸಿನಿಂದಲೂ ಉಪೇಂದ್ರರವರು ಬಲು ತುಂಟ ಹುಡುಗರಾಗಿರ್ತಾರೆ. ಇವರು ಬುಗುರಿ ಗೋಲಿಗಳನ್ನ ಅತಿ ಹೆಚ್ಚಾಗಿ ಆಡ್ತಾ ಇದ್ರು. ಹೀಗೆ ಒಂದು ದಿನ ಬುಗುರಿ ಆಡುವ ಸಮಯದಲ್ಲಿ ಒಬ್ಬ ಅಜ್ಜಿಯ ತಲೆಗೆ ಬುಗುರು ಬಿದ್ದು ತಲೆ ಒಡೆದಿದ್ರು. ಇವರ ಡೈಲಾಗ್ಗಳು ಯಾರಿಗೆ ಇಷ್ಟ ಆಗಲ್ಲ ಹೇಳಿ. ಇವರು ಚಿಕ್ಕ ವಯಸ್ಸಿನಿಂದಲೂ ಕವನಗಳನ್ನ ಬರಿತಾ ಇದ್ರು. ಇದಲ್ಲದೆ ಡ್ರಾಮಾಗಳನ್ನ ಬರೆದು ತಮ್ಮ ಸ್ನೇಹಿತರ ಜೊತೆ ಸೇರಿ ಕಾರ್ಯಕ್ರಮಗಳಲ್ಲಿ ಅಭಿನಯಿಸ್ತಾ ಇದ್ರು. ಕಾರ್ಯಕ್ರಮಗಳಲ್ಲಿ ಡ್ರಾಮಾಗಳನ್ನ ಮಾಡುವುದರಿಂದ ಉಪೇಂದ್ರರವರಿಗೆ 2-3 ಸಾವಿರ ರೂಪಾಯಿಗಳು ಸಿಗುತ್ತಿದ್ವು. ಮನೆಯಲ್ಲಿನ ಕಷ್ಟದಿಂದಾಗಿ ಉಪೇಂದ್ರರವರು ತಮ್ಮ ತಂದೆ ತಾಯಿಗೆ ಸಹಾಯ ಮಾಡಲು ಪೇಪರ್ ಕವರ್ ತಯಾರಿಸಿ ಅಂಗಡಿಗಳಿಗೆ ನೀಡ್ತಾ ಇದ್ರು. ಇಷ್ಟೇ ಅಲ್ಲದೆ ಊದ್ಬತ್ತಿ ಪ್ಯಾಕ್ ಮಾಡುವುದು ಹೀಗೆ ಬೇರೆ ಬೇರೆ ಕೆಲಸಗಳನ್ನ ಮಾಡಿ ತಮ್ಮ ತಂದೆ ತಾಯಿಗೆ ನೆರವಾಗ್ತಾ ಇದ್ರು. ಶಾಲಾ ವಿದ್ಯಾಭ್ಯಾಸ ಮುಗಿದ ನಂತರ ಬೆಂಗಳೂರಿನ APS ಕಾಲೇಜ್ನಲ್ಲಿ ಬ್ಯಾಚುಲರ್ ಆಫ್ ಕಾಮರ್ಸ್ ಪದವಿಯನ್ನ ಪಡೆದುಕೊಳ್ತಾರೆ. ಇವರು ಕಾಲೇಜಿನಲ್ಲಿ ಓದುವಾಗ ಸೈಕಲ್ನಲ್ಲಿ ಕಾಲೇಜ್ಗೆ ಹೋಗ್ತಾ ಇರ್ತಾರೆ. ಅದೊಂದು ದಿನ ಉಪೇಂದ್ರರವರಿಗೆ ತಾವು ಎಂದಿಗೂ ಮರೆಯಲಾಗದ ಘಟನೆ ನಡೆಯುತ್ತದೆ. ಅದೇನು ಅಂದ್ರೆ, ಉಪೇಂದ್ರರವರು ದಿನಾಲೂ ಸೈಕಲ್ನಲ್ಲಿ ಕಾಲೇಜಿಗೆ ಬರ್ತಾ ಇರ್ತಾರೆ. ಅದೇ ರೀತಿ ಒಂದು ಶ್ರೀಮಂತ ಹುಡುಗಿ ಕೂಡ ದಿನ ಕಾಲೇಜಿಗೆ ಕಾರ್ನಲ್ಲಿ ಬರ್ತಾ ಇರ್ತಾಳೆ. ಆ ಹುಡುಗಿ ಉಪೇಂದ್ರರವರನ್ನ ನೋಡಿ ಇವನು ದೊಡ್ಡ ಚಕ್ರದ ಗಾಡಿಲಿ ಬರ್ತಾನೆ ಅಂತ ಎಲ್ಲರ ಮುಂದೆ ತಮಾಷೆ ಮಾಡಿ ಅವಮಾನಿಸ್ತಾಳೆ. ಆಗ ಉಪೇಂದ್ರರವರು ಆ ಹುಡುಗಿಗೆ, ನೀ ನಿನ್ನ ತಂದೆ ಸಂಪಾದಿಸಿದ ಕಾರಿನಲ್ಲಿ ಬಂದಿದ್ದೀಯ, ನಾನು ಮುಂದೆ ಒಂದಿನ ದುಡಿದು ನನ್ನ ಸ್ವಂತ ದುಡ್ಡಿನಿಂದ ನನ್ನ ಮನೆಯ ಮುಂದೆ ಇಂತಹ 8 ಕಾರುಗಳನ್ನ ನಿಲ್ಲಿಸ್ತೀನಿ ಅಂತ ಚಾಲೆಂಜ್ ಆಗ್ತಾರೆ. ರಿಯಲ್ ಸ್ಟಾರ್ ಆದ ನಂತರ ಉಪೇಂದ್ರರವರು ಇದನ್ನ ಮಾಡಿಯೇ ತೋರಿಸ್ತಾರೆ. ಚಿಕ್ಕ ವಯಸ್ಸಿನಿಂದಲೂ ಚಿತ್ರರಂಗಕ್ಕೆ ಹೋಗಬೇಕು, ಏನಾದರೂ ಮಾಡಿ ಅಲ್ಲಿ ಸಾಧನೆ ಮಾಡಬೇಕು ಎನ್ನುವಂತಹ ಆಸೆಯನ್ನು ಹೊಂದಿದ್ದ ಉಪೇಂದ್ರರವರು ತಮ್ಮ ಪಕ್ಕದ ಮನೆಯವರ ನೆರವಿನಿಂದ ಕನ್ನಡ ಚಿತ್ರರಂಗದ ಖ್ಯಾತ ನಿರ್ದೇಶಕ ನಟರಾದ ಕಾಶಿನಾಥ್ರ ಮನೆಗೆ ಹೋಗಿ ಅವಕಾಶವನ್ನ ಕೇಳ್ತಾರೆ. ಕಾಶಿನಾಥ್ರಿಗೆ ಉಪೇಂದ್ರರವರು ಇಷ್ಟವಾಗಿ ಅವರು ಇವರನ್ನ ತಮ್ಮ ಬಳಿ ಕೆಲಸಕ್ಕೆ ಸೇರಿಸಿಕೊಳ್ತಾರೆ. ಉಪೇಂದ್ರರವರು ಕಾಲೇಜಿಗೆ ಹೋಗಿ ಬಂದು ಸಂಜೆಯ ವೇಳೆ ಕಾಶಿನಾಥ್ರವರ ಬಳಿ ಕೆಲಸವನ್ನ ಮಾಡ್ತಾ ಇದ್ರು.
ಇವರ ಕೆಲಸವನ್ನ ನೋಡಿ ಕಾಶಿನಾಥ್ರವರು ಇವರಿಗೆ ಅನಂತನ ಅವತಾರ ಸಿನಿಮಾಗೆ ಹಾಡನ್ನ ಮತ್ತು ಡೈಲಾಗ್ ಅನ್ನ ಬರೆಯಲು ಅವಕಾಶವನ್ನ ಮಾಡಿಕೊಡ್ತಾರೆ. ಜೊತೆಗೆ ಅದೇ ಸಿನಿಮಾದಲ್ಲಿ ಉಪೇಂದ್ರರವರು ಮೊದಲ ಬಾರಿಗೆ ಅಭಿನಯ ಮಾಡ್ತಾರೆ. ನಂತರ ಅಜಗಜಾಂತರ ಸಿನಿಮಾದಲ್ಲಿ ಸಣ್ಣ ಪಾತ್ರವೊಂದನ್ನ ಮಾಡುತ್ತಾರೆ. ಇದಾದ ಬಳಿಕ ಶಂಕರ್ ನಾಗ್ರವರ ದೊಡ್ಡ ಅಭಿಮಾನಿಯಾಗಿದ್ದ ಉಪೇಂದ್ರರವರಿಗೆ ಶಂಕರ್ ನಾಗರವರ ಆಟ ಬೊಂಬಾಟ ಎಂಬ ಸಿನಿಮಾಗೆ ಸ್ಕ್ರಿಪ್ಟ್ ಮತ್ತು ಡೈಲಾಗ್ಗಳನ್ನ ಬರೆಯುವ ಅವಕಾಶ ಸಿಗುತ್ತೆ. ನಂತರ ಈ ಸ್ಕ್ರಿಪ್ಟ್ನ ಶಂಕರ್ ನಾಗರವರಿಗೆ ಹೇಳಲು ಸಂಕೇತ ಸ್ಟುಡಿಯೋಗೆ ಹೋದ ಉಪೇಂದ್ರರವರು ಅದೇ ಮೊದಲ ಬಾರಿಗೆ ಶಂಕರ್ ನಾಗರನ್ನ ಮೀಟ್ ಮಾಡ್ತಾರೆ. ನಂತರ ಶಂಕರ್ ನಾಗರವರ ಜೊತೆ ಉಪೇಂದ್ರರವರ ಒಡನಾಟ ಆರಂಭವಾಗ್ತದೆ. ಇದಾದ ನಂತರ 1992 ಗಣೇಶ ಹಬ್ಬದ ಸಂದರ್ಭದಲ್ಲಿ ರಾಮಸ್ವಾಮಿಯವರು ಮತ್ತು ಬಾಬು ಅವರು ನಿಮ್ಮ ಜೊತೆ ನಾವು ಸಿನಿಮಾ ಮಾಡಬೇಕು ಅಂತ ಒಂದು ಆಫರ್ ಅನ್ನ ಉಪೇಂದ್ರ ಅವರಿಗೆ ಕೊಡ್ತಾರೆ. ಈ ಸಿನಿಮಾಗೆ ಜಗ್ಗೇಶ್ ಅವರು ಹೀರೋ ಅಂತಾನು ಹೇಳ್ತಾರೆ. ಸಿಕ್ಕ ಅವಕಾಶವನ್ನ ಚೆನ್ನಾಗಿ ಉಪಯೋಗಿಸಿಕೊಂಡ ಉಪೇಂದ್ರರವರು ಒಂದು ಒಳ್ಳೆಯ ಸಿನಿಮಾವನ್ನ ಮಾಡಬೇಕು ಅಂತ ಮೊದಲ ಬಾರಿಗೆ ತಾವೇ ಸ್ಕ್ರಿಪ್ಟ್ ಬರೆದು ಸ್ಕ್ರೀನ್ ಪ್ಲೇ ಬರೆದು ತಾವೇ ನಿರ್ದೇಶನವನ್ನ ಮಾಡ್ತಾರೆ. ಆ ಸಿನಿಮಾನೇ ತರ್ಲೆ ನನ್ಮಗ. ಈ ಸಿನಿಮಾ 1993 ಬಿಡುಗಡೆಯಾಗಿ ಯಶಸ್ಸನ್ನ ಕಾಣ್ತದೆ. ಇದಾದ ನಂತರ ಉಪೇಂದ್ರರವರು ಕುಮಾರ್ ಗೋವಿಂದ್ರವರ ಜೊತೆ ಮಾತುಕತೆ ನಡೆಸಿ ಸಿನಿಮಾವನ್ನ ನಿರ್ದೇಶನ ಮಾಡ್ತಾರೆ. ಈ ಸಿನಿಮಾಗೆ ಕುಮಾರ್ ಗೋವಿಂದ್ರವರೇ ಹಣ ಹಾಕಿ ಆ ಸಿನಿಮಾದಲ್ಲಿ ಅಭಿನಯಿಸುತ್ತಾರೆ. ಈ ಸಿನಿಮಾ ಸೂಪರ್ ಹಿಟ್ ಆಗಿ ಬಾಕ್ಸ್ ಆಫೀಸ್ ನಲ್ಲಿ ಒಳ್ಳೆಯ ಕಲೆಗರ ನಂತರ ಅವರು ತಿರುಗಿ ನೋಡಿದ್ದೇ ಇಲ್ಲ. ನಂತರ ಉಪೇಂದ್ರರವರು ರಿಯಲ್ ರೌಡಿಸಂ ಕುರಿತು ಕಥೆಯಾಧಾರಿತ ಸಿನಿಮಾ ಮಾಡಬೇಕು ಎಂಬ ಕನಸನ್ನ ಹೊತ್ತಿದ್ದರು. 1995 ಶಿವರಾಜ್ ಕುಮಾರ್ ಅವರ ಅಭಿನಯದಲ್ಲಿ ಪಾರ್ವತಿ ರಾಜ್ಕುಮಾರ್ ಅವರ ನಿರ್ಮಾಣದಲ್ಲಿ ನಿಜವಾದ ರೌಡಿಗಳ ಜೊತೆ ಉಪೇಂದ್ರರವರು ಕನ್ನಡದಲ್ಲಿ ಮೊಟ್ಟ ಮೊದಲ ಬಾರಿಗೆ ಭೂಗತ ಲೋಕದ ಕಥೆಯನ್ನ ಆಧರಿಸಿದ ಓಂ ಸಿನಿಮಾವನ್ನ ಮಾಡ್ತಾರೆ. 19 ಮೇ 1995 ಓಂ ಸಿನಿಮಾ ರಿಲೀಸ್ ಆಗುತ್ತೆ. ಈ ಸಿನಿಮಾ ಕನ್ನಡ ಚಿತ್ರರಂಗದಲ್ಲಿ ಹೊಸ ಅಲೆಯೊಂದನ್ನ ಸೃಷ್ಟಿಸುತ್ತದೆ. ಈ ಸಿನಿಮಾದ ಮೂಲಕ ಉಪೇಂದ್ರರವರು ಸ್ಟಾರ್ ನಿರ್ದೇಶಕರ ಪಟ್ಟಿಗೆ ಸೇರ್ತಾರೆ. ರಾತ್ರೋರಾತ್ರಿ ದೇಶದೆಲ್ಲೆಡೆ ಸದ್ದನ್ನ ಮಾಡ್ತಾರೆ. ಈ ಸಿನಿಮಾ ಇಲ್ಲಿಯವರೆಗೂ 400 550 ಬಾರಿ ರಿಲೀಸ್ ಆಗಿ ಒಳ್ಳೆಯ ಯಶಸ್ವಿ ಪ್ರದರ್ಶನವನ್ನ ಕಂಡಿದೆ. ಅತಿ ಹೆಚ್ಚು ಬಾರಿ ರಿಲೀಸ್ ಆದ ಸಿನಿಮಾ ಎಂಬ ಹೆಗ್ಗಳಿಕೆಗೆ ಇದೇ ಮೂವಿ ಪಾತ್ರವಾಗಿದೆ. ನಂತರ ಈ ಸಿನಿಮಾವನ್ನ ತೆಲುಗಿನಲ್ಲೂ ಕೂಡ ನಿರ್ದೇಶಿಸಿ ಹೆಸರು ಮಾಡಿದ್ದಾರೆ ಉಪೇಂದ್ರರವರು. ನಂತರ ನಮ್ಮ ರೆಬಲ್ ಸ್ಟಾರ್ ಅಂಬರೀಷ್ ಅವರ ಅಂತ ಸಿನಿಮಾದ ಮುಂದುವರಿದ ಭಾಗವನ್ನ ಆಪರೇಷನ್ ಅಂತ ಎಂಬ ಶೀರ್ಷಿಕೆಯಡಿ ಉಪೇಂದ್ರರವರು ನಿರ್ದೇಶಿಸುತ್ತಾರೆ. ಉಪೇಂದ್ರರವರು 1998 ತಮ್ಮ ನಿರ್ದೇಶನದಲ್ಲಿ ತಾವೇ ಮೊದಲ ಬಾರಿಗೆ ಹೀರೋ ಆಗಿ ಈ ಸಿನಿಮಾದಲ್ಲಿ ಅಭಿನಯಿಸುತ್ತಾರೆ. ಮೊದಲ ಬಾರಿಗೆ ನಾಯಕ ನಟನಾಗಿ ಅಭಿನಯಿಸಿದ ಸಿನಿಮಾದಲ್ಲಿ ತಾವು ಬರೀ ನಿರ್ದೇಶಕ ಅಷ್ಟೇ ಅಲ್ಲ, ಒಬ್ಬ ಒಳ್ಳೆಯ ನಟ ಕೂಡ ಹೌದು ಎಂಬುದನ್ನ ಇಡೀ ಚಿತ್ರರಂಗಕ್ಕೆ ಇವರು ತೋರಿಸಿದ್ದರು. ಈ ಸಿನಿಮಾ 175 ಯಶಸ್ವಿ ಪ್ರದರ್ಶನವನ್ನ ಕಾಣ್ತದೆ. ನಂತರ ರಾಘವೇಂದ್ರ ರಾಜ್ಕುಮಾರ್ ಅವರಿಗೆ ಸ್ವಸ್ತಿಕ್ ಅನ್ನೋ ಮತ್ತೊಂದು ಸಿನಿಮಾವನ್ನ ನಿರ್ದೇಶಿಸುತ್ತಾರೆ. ಅದು ಸಹ ಒಳ್ಳೆಯ ಯಶಸ್ಸನ್ನ ಕಾಣುತ್ತದೆ. ನಂತರ 1999 ಮತ್ತೊಮ್ಮೆ ನಾನು ಎಂಬ ಪಾತ್ರದಲ್ಲಿ ಉಪೇಂದ್ರ ಸಿನಿಮಾದಲ್ಲಿ ಅಭಿನಯಿಸುತ್ತಾರೆ. ಈ ಸಿನಿಮಾ ರಿಲೀಸ್ ಆಗಿ ಸೂಪರ್ ಹಿಟ್ ಆಗಿ ಅನೇಕ ದಾಖಲೆಗಳನ್ನ ಮಾಡ್ತದೆ. ಈ ಸಿನಿಮಾ 200 ಕಾಲ ಅದ್ಭುತ ಪ್ರದರ್ಶನವನ್ನ ಕಾಣ್ತದೆ. ಈ ಸಿನಿಮಾದ ಮೂಲಕ ಉಪೇಂದ್ರರವರ ಅಭಿಮಾನಿ ಬಳಗ ಮತ್ತಷ್ಟು ಇನ್ನಷ್ಟು ಬೆಳೆಯುತ್ತದೆ. ಈ ಸಿನಿಮಾ ಅವರನ್ನ ಒಬ್ಬ ಸ್ಟಾರ್ ನಟರನ್ನಾಗಿ ಮಾಡುತ್ತದೆ. ನಂತರ ಶಿವರಾಜ್ ಕುಮಾರ್ ಅವರ ಜೊತೆ ಪ್ರೀತ್ ಸೇ ಅನ್ನೋ ಸಿನಿಮಾದಲ್ಲಿ ಸೈ ಅಂತ ಅನಿಸಿಕೊಳ್ತಾರೆ. ಇಲ್ಲಿಯವರೆಗೂ ತಾವು ಮಾಡಿದ ಎಲ್ಲಾ ಸಿನಿಮಾಗಳು ಉಪೇಂದ್ರರವರನ್ನ ಗೆಲ್ಲಿಸಿದ್ದವು. ಆದರೆ 2002 ತೆರೆ ಕಂಡ H2O ಸೂಪರ್ ಸ್ಟಾರ್ ಹಾಲಿವುಡ್ ಸಿನಿಮಾಗಳು ನಿರೀಕ್ಷೆಯಷ್ಟು ಯಶಸ್ಸನ್ನ ಕಾಣುವುದಿಲ್ಲ.
ನಾಗರಹಾವು ಮತ್ತು ನಾನು ನಾನೇ ಸಿನಿಮಾಗಳು ಬಾಕ್ಸ್ ಆಫೀಸ್ನಲ್ಲಿ ಮಕಾಡೆ ಮಲಗುತ್ತವೆ. ಛಲ ಬಿಡದೆ ಧೃತಿಗೆಡದೆ ಉಪೇಂದ್ರ ರವರು 2003 ಮತ್ತೆ ತನ್ನದೇ ಆದ ರೀತಿಯಲ್ಲಿ ಎದ್ದು ನಿಲ್ಲುತ್ತಾರೆ. ಕುಟುಂಬ, ರಕ್ತ ಕಣ್ಣೀರು, ಗೋಕರ್ಣ, ಗೌರಮ್ಮ ಮತ್ತು ಆಟೋ ಶಂಕರ್ ಎಂಬ ಸಿನಿಮಾಗಳ ಮೂಲಕ ಬ್ಯಾಕ್ ಟು ಬ್ಯಾಕ್ 5 ಸಿನಿಮಾಗಳು 100 ದಿನಗಳನ್ನು ಪೂರೈಸಿ ಯಶಸ್ಸನ್ನು ತಂದುಕೊಡ್ತವೆ. ಸತತ ಫ್ಲಾಪ್ ಸಿನಿಮಾಗಳ ನಂತರ 5 ಹಿಟ್ ಸಿನಿಮಾಗಳನ್ನು ನೀಡಿದ್ದ ಉಪೇಂದ್ರರವರಿಗೆ ಮತ್ತೆ ಸಿನಿಮಾಗಳು ಸೋಲಲು ಪ್ರಾರಂಭವಾಗ್ತದೆ. ಉಪ್ಪಿದಾದ MBBS, ತಂದೆಗೆ ತಕ್ಕ ಮಗ, ಪರೋಡಿ, ಮಸ್ತಿ, ಲವಕುಶ, ದುಬೈ ಬಾಬು ಸಿನಿಮಾಗಳು ಸೋಲುತ್ತವೆ. ಈ ಸಮಯದಲ್ಲಿ ಐಶ್ವರ್ಯ ಮತ್ತು ಅನಾಥರು ಸ್ವಲ್ಪ ಮಟ್ಟಿಗೆ ಯಶಸ್ವಿಯಾಗಿ 75 ದಿನಗಳ ಪ್ರದರ್ಶನವನ್ನ ಕಾಣುತ್ತದೆ. ಉಪೇಂದ್ರರವರಿಗೆ ಮತ್ತೆ ಅದ್ದೂರಿ ಯಶಸ್ಸನ್ನ ತಂದುಕೊಟ್ಟ ಸಿನಿಮಾವೆಂದರೆ ಅದು ಬುದ್ಧಿವಂತ ಸಿನಿಮಾ. ಮತ್ತೆ ಅವರನ್ನ ಗೆಲುವಿನ ದಾರಿಗೆ ತರುತ್ತದೆ ಈ ಬುದ್ಧಿವಂತ ಸಿನಿಮಾ. 10 ಕಾಲ ನಿರ್ದೇಶನಕ್ಕೆ ಗುಡ್ ಬೈ ಹೇಳಿದ್ದ ಉಪೇಂದ್ರರವರು 2010 ಸೂಪರ್ ಸಿನಿಮಾವನ್ನ ನಿರ್ದೇಶಿಸುವ ಮೂಲಕ ನಿರ್ದೇಶನಕ್ಕೆ ಮರಳುತ್ತಾರೆ. ಈ ಸಿನಿಮಾ ಚಿತ್ರರಂಗದಲ್ಲಿ ದಾಖಲೆಗಳನ್ನ ಬರೆಯುತ್ತದೆ. ನಂತರ ಕಲ್ಪನಾ 2, ತೆಲುಗಿನ ಅಲ್ಲು ಅರ್ಜುನ್ ಜೊತೆ ಸನ್ ಆಫ್ ಸತ್ಯಮೂರ್ತಿ ಮತ್ತು ಸುದೀಪ್ ಅವರ ಜೊತೆ ಮುಕುಂದ ಮುರಾರಿ ಸಿನಿಮಾಗಳಲ್ಲಿ ನಟಿಸಿ ಜನರ ಮೆಚ್ಚುಗೆಗೆ ಪಾತ್ರರಾಗುತ್ತಾರೆ. ಉಪ್ಪಿಟ್ಟು, ಐ ಲವ್ ಯು ಸಿನಿಮಾಗಳು ಸಹ ಒಳ್ಳೆಯ ಯಶಸ್ವಿ ಪ್ರದರ್ಶನವನ್ನ ಕಾಣುತ್ತದೆ. 1995-96 ಓಂ ಸಿನಿಮಾಗೆ ಬೆಸ್ಟ್ ಸ್ಕ್ರೀನ್ ಪ್ಲೇ ಮತ್ತು ಕರ್ನಾಟಕ ರಾಜ್ಯ ಚಲನಚಿತ್ರ ಪ್ರಶಸ್ತಿ, 1996 ಎ ಸಿನಿಮಾಗೆ ಬೆಸ್ಟ್ ಆಕ್ಟರ್ ಉದಯ ಫಿಲ್ಮ್ ಅವಾರ್ಡ್, 2000 ಉಪೇಂದ್ರ ಸಿನಿಮಾಗೆ ಬೆಸ್ಟ್ ಫಿಲ್ಮ್ ಬೆಸ್ಟ್ ಡೈರೆಕ್ಟರ್ ಸೌತ್ ಫಿಲ್ಮ್ ಫೇರ್ ಅವಾರ್ಡ್, 2004 ರಕ್ತ ಕಣ್ಣೀರು ಸಿನಿಮಾಗೆ ಬೆಸ್ಟ್ ಆಕ್ಟರ್ ಮತ್ತು ಬೆಸ್ಟ್ ಡೈಲಾಗ್ ಡೈರೆಕ್ಟರ್ ಪ್ರಶಸ್ತಿ, ಸೂಪರ್ ಸಿನಿಮಾಗೆ ಕರ್ನಾಟಕ ರಾಜ್ಯ ಚಲನಚಿತ್ರ ಪ್ರಶಸ್ತಿ, ಬೆಸ್ಟ್ ಫಿಲ್ಮ್ ಮತ್ತು ಬೆಸ್ಟ್ ಡೈರೆಕ್ಟರ್ ಪ್ರಶಸ್ತಿಗಳು ಸಹ ಲಭಿಸಿದೆ. 2015 ಇವರಿಗೆ ಡಾಕ್ಟರೇಟ್ ಕೂಡ ಲಭಿಸಿದೆ. ಈ ಬುದ್ಧಿವಂತರಿಗೆ ಎಷ್ಟೇ ಪ್ರಶಸ್ತಿ ದೊರೆತರೂ ಯಾವಾಗಲೂ ಏನಾದರೂ ವಿಭಿನ್ನ ಪ್ರಯತ್ನಗಳನ್ನು ಮಾಡುತ್ತಲೇ ಇರುತ್ತಾರೆ. ಇವರ ಪ್ರಯತ್ನಗಳಿಗೆ ಇನ್ನಷ್ಟು ಪ್ರಶಸ್ತಿಗಳು, ಗೌರವಗಳು ದೊರೆಯಲಿ ಎನ್ನುವುದೇ ನಮ್ಮ ಆಶಯ. 2003 ಉಪೇಂದ್ರರವರು ನಾಯಕ ನಟಿಯಾದ ಪ್ರಿಯಾಂಕರವರನ್ನ ಪ್ರೀತಿಸಿ 14 December 2003 ಮದುವೆಯಾಗುತ್ತಾರೆ. ಇವರಿಬ್ಬರು H2O ಮತ್ತು ಶ್ರೀಮತಿ ಸಿನಿಮಾಗಳಲ್ಲಿ ಜೊತೆ ಜೊತೆಯಾಗಿ ಅಭಿನಯಿಸಿದ್ದಾರೆ. ಇವರಿಗೆ ಆಯುಷ್ ಐಶ್ವರ್ಯ ಎಂಬ ಇಬ್ಬರು ಮುದ್ದಾದ ಮಕ್ಕಳಿದ್ದಾರೆ. 2013 ಈ ದಂಪತಿಗಳು ಉಪ್ಪಿ ಫೌಂಡೇಶನ್ ಅನ್ನು ಪ್ರಾರಂಭಿಸಿ ಈ ಫೌಂಡೇಶನ್ ಮೂಲಕ ಅನಾಥ ಮಕ್ಕಳು, ಬಡ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಸಹಾಯ ಮಾಡುತ್ತಿದ್ದಾರೆ. ತೆರೆಯ ಮೇಲೆ ರಾಜಕೀಯ ವ್ಯಕ್ತಿಯಾಗಿ ಅಭಿನಯಿಸಿದ್ದ ಉಪೇಂದ್ರರವರು ರಿಯಲ್ ಲೈಫ್ನಲ್ಲೂ ರಾಜಕೀಯದಿಂದ ಜನರ ಕಷ್ಟಗಳಿಗೆ, ಸಮಾಜ ಸುಧಾರಣೆಗೆ ದುಡಿಯಬೇಕು ಎಂದು 2018 ಪ್ರಜಾಕೀಯ ಎನ್ನುವ ಪಕ್ಷವನ್ನ ಕಟ್ಟುತ್ತಾರೆ. ಈ ಪಕ್ಷದ ಮೂಲಕ ಸಿನಿಮಾಗಳಲ್ಲಿ ವಿಭಿನ್ನತೆಯನ್ನ ತೋರಿಸಿದ ಹಾಗೆಯೇ ರಾಜಕೀಯದಲ್ಲೂ ಹಣ ಹಾಕದೆ ರಾಜಕೀಯ ಮಾಡುತ್ತೇನೆ ಎನ್ನುತ್ತಾರೆ ಉಪೇಂದ್ರರವರು. ಈ ಪಕ್ಷದ ಮೂಲಕ ಹೊಸಬರ ಚಿಂತನೆಗಳನ್ನ ಹೊರತರುವ ಮತ್ತು ಸಮಾಜ ಸೇವಾ ಕಾರ್ಯಗಳನ್ನ ಮಾಡುತ್ತಿದ್ದಾರೆ. ಇವರ ಈ ಪಕ್ಷ ಮತ್ತಷ್ಟು ಇನ್ನಷ್ಟು ಬೆಳೆಯಲಿ ಎಂದು ಆಶಿಸೋಣ. ಉಪೇಂದ್ರರವರ ಬಳಿ ಹಲವಾರು ಬೆಲೆ ಬಾಳುವ ಗಾಡಿಗಳಿವೆ. ಜಾಗ್ವಾರ್, ಪೇಜರ್ ಸ್ಪೋರ್ಟ್, ಆಡಿ ಕಾರ್ಗಳು ಮತ್ತು ಇತರ ಹಲವಾರು ಬೆಲೆ ಬಾಳುವ ಕಾರ್ಗಳನ್ನು ಇವರು ಹೊಂದಿದ್ದಾರೆ. ಇವರು ಒಟ್ಟಾರೆ 80 crore ಅಧಿಕ ಆಸ್ತಿಯನ್ನು ಹೊಂದಿದ್ದಾರೆ. ಇವರು ಎಷ್ಟೇ ಆಸ್ತಿ ಮಾಡಿದರೂ ಅವರ ನಿಜವಾದ ಆಸ್ತಿ ಎಂದರೆ ಅವರು ಸಂಪಾದಿಸಿರುವ ಅಭಿಮಾನಿಗಳು. ಅವರ ಅಭಿಮಾನಿಗಳು ಯಾವಾಗಲೂ ಅವರು ಚಿತ್ರಗಳಲ್ಲಿ ಮಾಡಿದ ವಿಭಿನ್ನ ಪಾತ್ರಗಳ ರೀತಿ ವೇಷವನ್ನು ತೊಟ್ಟು ಅವರ ಡೈಲಾಗ್ಗಳನ್ನು ಹೇಳುತ್ತಾ ಸಂತೋಷ ಪಡುತ್ತಿರುತ್ತಾರೆ. ಒಬ್ಬ ನಟನಿಗೆ ಇದಕ್ಕಿಂತ ಇನ್ನೇನು ಬೇಕು ಹೇಳಿ? ನಾವು ಜೀವನದಲ್ಲಿ ಏನನ್ನಾದರೂ ಸಾಧಿಸಲು ಯಾವುದೇ ಬ್ಯಾಕ್ಗ್ರೌಂಡ್ ಬೇಕಿಲ್ಲ.
ನಮ್ಮ ಪರಿಶ್ರಮವೊಂದೇ ಇದಕ್ಕೆ ಉತ್ತಮ ಮದ್ದು. ಬಡತನವು ನಿಮ್ಮ ಸಾಧನೆಗೆ ಅಡ್ಡಿಯಾಗಲಾರದು ಎಂಬುದಕ್ಕೆ ಒಂದು ಒಳ್ಳೆಯ ಉದಾಹರಣೆಯಾಗಿದ್ದಾರೆ ನಮ್ಮ ರಿಯಲ್ ಸ್ಟಾರ್ ಉಪೇಂದ್ರರವರು. ಹಲವಾರು ಕಷ್ಟ ನೋವುಗಳನ್ನು ಅವಮಾನಗಳನ್ನು ಅನುಭವಿಸಿದ್ದ ಉಪೇಂದ್ರರವರು ಕೊನೆಗೂ ಸ್ಟಾರ್ ಪಟ್ಟಕ್ಕೆ ಬಂದು ನಿಲ್ಲುತ್ತಾರೆ. ಆದರೂ ಕೂಡ ಅವರ ಹಲವಾರು ಸಿನಿಮಾಗಳು ಸೋತು ಕೆಳಗೆ ಬೀಳುತ್ತಾರೆ. ಆದರೆ ಧೃತಿಗೆಡದೆ ಎದೆಗುಂದದೆ ಮತ್ತೆ ಎದ್ದು ನಿಂತು ಸ್ಟಾರ್ ಆಗಿ ಸ್ಯಾಂಡಲ್ವುಡ್ನಲ್ಲಿ ಮಿಂಚುತ್ತಾರೆ. ಜೀವನದಲ್ಲಿ ಕಂಡಂತಹ ಒಂದೆರಡು ಸೋಲುಗಳಿಗೆ ಹೆದರಿ ಹಿಂದಡಿ ಇಡುವಂತಹ ಓಡಿ ಹೋಗುವಂತಹ ಇಂದಿನ ಯುವ ಜನತೆಗೆ ಉಪೇಂದ್ರರವರು ಒಂದು ಉತ್ತಮ ಉದಾಹರಣೆಯಾಗಿದ್ದಾರೆ.